ಮತ್ತೊಂದು ಪ್ರತಿಭಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ವೀಕ್ಷಕರೇ, ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಹರಿದು ಬಂದಿದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ ಅನ್ನದಾತರು ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು, ಬಸ್ ಟೆಂಪೋಗಳ ಮೂಲಕವೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ತವಿದೀಗ ಆ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ನೋಡಿ, ಯಾವ ರೀತಿಯಾದಂಥ ಒಂದು ಪ್ರತಿಭಟನೆಯ ಬಿಸಿ ಬೆಂಗಳೂರಿನಲ್ಲಿ ತಟ್ಟಿದೆ ಅನ್ನುವಂಥದ್ದು ತವಿದೀಗ ಗಮನಿಸ್ತಾ ಇರತಕ್ಕಂಥದ್ದು. ಕಾಂಗ್ರೆಸ್ ಹಾಗೆ ರೈತರ ಈ ಒಂದು ಪ್ರತಿಭಟನೆಯ ಜಾಥಾದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ರಾಜ್ಭವನ್ ಚಲೋ ಪಾದಯಾತ್ರೆಗೆ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಟ್ಟಿದ್ದಾರೆ. ರೈಲ್ವೆ ನಿಲ್ದಾಣದಿಂದ ಪಾದಯಾತ್ರೆ ಮೂಲಕ ರೈತರು ಬರ್ತಾ ಇದ್ದಾರೆ. ವಿನೂತನ ಪ್ರತಿಭಟನೆಗಳ ಮೂಲಕ ಅನ್ನದಾತರು ಗಮನ ಸೆಳೀತಾ ಇದ್ದಾರೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಒಂದು ಕಡೆ ಹೈರಾಣಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ತವಿದೀಗ ಆ ಒಂದು ಪ್ರತಿಭಟನಾ ಮೆರವಣಿಗೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಎಲ್ಲೆಲ್ಲೂ ಸಹ ಹಸಿರು ಒಂದು ಬಾವುಟಗಳು ನಮಗೆ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ತವಿದೀಗ ಗಮನಿಸ್ತಾ ಇದ್ರೆ ನೋಡಿ, ಮೂರು ಭಾಗಗಳ ದೃಶ್ಯಗಳನ್ನು, ಬೇರೆ ಬೇರೆ ಭಾಗಗಳ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳ ದೃಶ್ಯಗಳನ್ನು ಈ ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅನ್ನದಾತರು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯಗಳನ್ನು, ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಒಂದು ಕಡೆ ಸೇರಿರ್ತಕ್ಕಂಥದ್ದು ಫ್ರೀಡಂ ಪಾರ್ಕ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ. ಹಾಗೆ ಮತ್ತೊಂದು ಕಡೆ ಮೂರನೇ ವಿಂಡೋದಲ್ಲಿ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಒಂದು ಜನರು ಪ್ರತಿಭಟನೆಯ ಮೆರವಣಿಗೆಯನ್ನು ನಡೆಸ್ತಾ ಇರ್ತಕ್ಕಂಥ ದೃಶ್ಯಗಳು. ಅಕ್ಷರಶಃ ಇವತ್ತು ಅನ್ನದಾತರು ರೊಚ್ಚಿಗೆದ್ದಿರ್ತಕ್ಕಂಥದ್ದು ವೀಕ್ಷಕರೇ. ರೈತರ ಪ್ರತಿಭಟನೆಗೆ ಕಾಂಗ್ರೆಸ್ ಸಾಥನ ಕೊಟ್ಟಿದೆ. ಆ ಒಂದು ಪ್ರತಿಭಟನೆಯ ಬಿಸಿ ಇವತ್ತು ತಾರಕಕ್ಕೇರಿರ್ತಕ್ಕಂಥದ್ದು. ಸೊ ಎಲ್ಲಿಯವರೆಗೆ ಕೇಂದ್ರ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ವೋ ಅಲ್ಲಿಯವರೆಗೂ ಸಹ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಅನ್ನದಾತರು ಈಗಾಗಲೇ ಹೇಳಿರ್ತಕ್ಕಂಥದ್ದು ವೀಕ್ಷಕರೇ. ನಿರಂತರವಾದಂಥ ಪ್ರತಿಭಟನೆಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ, ದೇಶಾದ್ಯಂತ ನಡೀತಾ ಇರ್ತಕ್ಕಂಥದ್ದು. ಆದರೂ ಸಹ ಕೇಂದ್ರ ಸರ್ಕಾರ ಮಾತ್ರ ಇದಕ್ಕೆ ಗಮನ ಕೊಡುವಂಥ ಕೆಲವೊಂದು ಕೆಲಸವನ್ನು ಮಾಡ್ತಾ ಇಲ್ಲ. 6-7 ಬಾರಿ ಸಭೆಗಳನ್ನು ಕರೀತೀರಿ, ಆದರೆ ಸಭೆ ವಿಫಲವಾಗಿರ್ತಕ್ಕಂಥದ್ದು ಅನ್ನದಾತರನ್ನು ಮನವೊಲಿಸುವಂಥ ಕೆಲಸವನ್ನು ತಾವು ಮಾಡ್ತೀರಿ, ಆದರೆ ತಾವ್ಯಾಕೆ ಕಾಂಪ್ರಮೈಸ್ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಹಾಗಾದರೆ ತಾವು ರೈತರನ್ನು ಕಾಂಪ್ರಮೈಸ್ ಮಾಡುವಂಥ ಕೆಲಸವನ್ನು ಮಾಡ್ತೀರಾ, ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀರಾ? ಯಾಕೆ ಮಾಡಬೇಕು ಅಂತ ತಾವು ಮನವೊಲಿಸಬೇಕು. ಫಸ್ಟು ತಾವು ಮನವೊಲ್ಕೊಳ್ಬೇಕು, ತಾವು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಬೇಕು. ಆದರೆ ಬದಲಾಗಿ ರೈತರ ಮೇಲೆಯೇ ಒತ್ತಡ ಹೇರುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥದ್ದು. ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಈ ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರ ವೀಕ್ಷಕರೇ. ಇವತ್ತು ಅನ್ನದಾತ ಅಕ್ಷರಶಃ ಬೀದಿಗೆ ಬಂದಿದ್ದಾನೆ. ಆ ರೀತಿಯಾದಂಥ ಒಂದು ದುಸ್ಥಿತಿಗೆ ತಂದಿರತಕ್ಕಂಥದ್ದು ಸರ್ಕಾರ, ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿರ್ತಕ್ಕಂಥದ್ದು ನಿರಂತರವಾದಂಥ ಹೋರಾಟ. ಆದರೂ ಸಹ ಕೇಂದ್ರ ಸರ್ಕಾರ ಇದ್ರ ಕಡೆ ಗಮನವನ್ನೇ ಹರಿಸ್ತಾ ಇಲ್ಲ. ಮಾಡೋದು ಮಾಡ್ಕೊಂಡು ಹೋಗಲಿ, ನಮಗೇನು ಅನ್ನೋದರ ಒಂದು ಮನಸ್ಥಿತಿಯನ್ನು ತಳೆದ ಹಾಗೆ ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ. ನೋಡಿ, ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಒಂದು ರೀತಿಗೆ ಟ್ರಾಫಿಕ್ ಜಾಮ್ ಸಹ ಉಂಟಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಮೆರವಣಿಗೆ ನಡೆಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳು ಕಂಪ್ಲೀಟ್ ಆಗಿ ಬಂದಾಗಿದೆ. ಅದನ್ನು ಬಹುಶಃ ಇವತ್ತು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇದು ನಾವೆಲ್ಲ ತೀವ್ರ ಖಂಡಿಸುವಂತದ್ದು. ಇದಿಷ್ಟು ಮಾಜಿ ಸಚಿವರಾಗಿರ ಪಾದಯಾತ್ರೆ ಮೂಲಕ